ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ಸದ್ಯ ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಇನ್ನು ಜಾಮೀನು ಸಿಕ್ಕಿ 10 ದಿನ ಆದರೂ ಕೂಡ ಅವರು ಜೈಲಿನಿಂದ ಬಿಡುಗಡೆ ಬಗ್ಗೆ ಸಿಕ್ಕಿರಲಿಲ್ಲ. ಸೊ ಇವತ್ತು ತುಮಕೂರು ಜೈಲಿನಿಂದ ಮೂವರು ಆರೋಪಿಗಳು ಸದ್ಯ ಬಿಡುಗಡೆ ಆಗಿದ್ದಾರೆ. ಇನ್ನು ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಜೈಲಿನಿಂದ ಬಿಡುಗಡೆ ಆದಂತಹ ಆರೋಪಿಗಳು. ಸೆಪ್ಟೆಂಬರ್ 23ರಂದು ಮೂವರು ಆರೋಪಿಗಳಿಗೆ ಜಾಮೀನು ಕೂಡ ಕೋರ್ಟ್ ನೀಡಿತ್ತು. ಆದರೆ ಆರೋಪಿಗಳಿಗೆ ಶ್ಯೂರಿಟಿ ಸಿಗದೇ ಕಾರಣ 10 ದಿನಗಳಿಂದ ಕೂಡ ಪರದಾಡ್ತಿದ್ದರು. ಸದ್ಯ ಇವತ್ತು ತುಮಕೂರು ಜೈಲಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ಕಾರ್ತಿಕ್, ನಿಖಿಲ್ ಮತ್ತು ಕೇಶವ್ ಬಿಡುಗಡೆಯಾಗಿದ್ದಾರೆ. ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್, ಯಾರು ಕೊಲೆ ನಡೆದಿದ್ದೀನ ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ ಯಾವ ತರ ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ? ಅದ್ರ ಬಗ್ಗೆ ಏನು ಮಾತಾಡಲ್ಲ ಈಗ. ಎಲ್ಲಾರ್ಗು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ, ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತರ ಅದ್ರ ಬಗ್ಗೆ ಇನ್ನೇನು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಕಾನೂನು ಪ್ರಕಾರ ನಡ್ಕೋತೀರ ಇನ್ ಮುಂದೆ?